ಇದು ಫುಲ್ ವೈಟ್ ನೇಯ್ತೀವಿ, ಸೀರೆ ರೆಡಿ ಆದ್ಮೇಲೆ ಡೈಯಿಂಗ್ ಪ್ರೊಸೆಸ್ ಹೋಗುತ್ತೆ. ಸಾಲಗಳು ತರ್ತೀವಿ, ಅಲ್ಲಿ ಅಂಗಡಿಲಿ ಪೇಮೆಂಟ್ ಆದ್ಮೇಲೆ ಸಾಲ ತೀರಿಸ್ತೀವಿ. ನಮ್ದು ರೈತನ್ ಬಾಳೋ, ನಮ್ ನೇಕಾರ ಬಾಳು ಒಂದೇ. ಇಲ್ಲಿ ರೆಡ್ ಬರ್ತೀಯ, ಇದಕ್ಕೆ ಗೋಲ್ಡ್ ಬಂದಿಲ್ಲ ಮಧ್ಯ ಮಧ್ಯ, ಅದೇ ಅದು ಪಾಗಡಿ ಹಾಕ್ಸಿರ್ತೀವಿ ಅಲ್ಲಿ ಹಿಂದಗಡೆ. ಇಲ್ಲಿ ಹಿಂಗಡೆ ಇದು ಇಲ್ಲಿ ಸುತ್ತಿರ್ತೀವಿ, ಇದಕ್ಕೆ ಇದು ಕೆಳಗಡೆ ಇದು ಸುತ್ತಿರ್ತೀವಿ, ಇದಕ್ಕೆ ಇಲ್ಲಿ ಪಾಗಡಿ ಹಾಕಿರ್ತೀವಿ ಸಪ್ರೇಟ್ ಆಗಿ. ಈ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಪಾಲೆ ಆದಿತ್ಯ ಹೊರತು ನೇಕಾರಿಗಳಿಗೆ ಯಾವ್ದೇ ತರ ಸೌಲಭ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ. ಫಸ್ಟ್ ಇದಕ್ಕೆ ತುಂಬ್ತೀವಿ ಮ್ಯಾನ್ಯಲ್ ಆಗಿ ಒಂದೊಂದೇ ಒಂದೊಂದೇ, ಅದೊಂದು ಅನುಕೂಲ ಅಷ್ಟೇ. ಅದರಿಂದ ನಾವ್ ಈ ಮಗ್ಗ ನಡ್ಸಕ್ಕೆ ಆತಾ ಇರ್ಲಿಲ್ಲ. ನಮ್ಮಂತವ್ರಿಗೆ ತಿಳಿಸಿ ಹಿಂಗ್ ಬಂದೈತೆ, ಇದರಿಂದ ಸೌಲಭ್ಯ ಪಡೀರಿ ಅಂತ ಹೇಳೋರು ಯಾರು ಇಲ್ಲ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮಸಾಲ ಚಾಯ್ ಮೀಡಿಯಾ. ನಾನು ನಿಮ್ ನವೀನ್ ಮಾತಾಡ್ತಿರೋದು. ಹೀಗೆ ಮಾಗಡಿ ಕಡೆ ಬಂದಿದೆ, ಹಾಗೆ ಇಲ್ಲಿ ಬರ್ತಿರ್ಬೇಕಾದ್ರೆ ಮಗ್ಗ ನಯನ್ ನೋಡಿದೆ. ಸೊ ಮಗ್ಗ ನಯನ್ ಇಷ್ಟು ಸಾರು ನೋಡಿರ್ಲಿಲ್ಲ, ಅದು ನೋಡಿ ಅದು ಹೇಗಾಗತ್ತೆ, ಹಿಂಗ್ ಕೆಲಸ ಹೆಂಗ್ ನಡೆಯುತ್ತೆ, ಅವ್ರಿಗೆ ರಾ ಮೆಟೀರಿಯಲ್ಸ್ ಎಲ್ಲ ಹೇಗ್ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಬರೋಣ. ಬನ್ನಿ ಬನ್ನಿ, ಮಗ್ಗ ನೇತ್ಯರೆ ಇವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ವೆಂಕಟೇಶ್. ಸರ್ ಎಷ್ಟು ವರ್ಷದಿಂದ ಇದು ಮಗ್ಗ ನೇಯ್ತಿದ್ದೀರಾ? 11ನೇ ವಯಸ್ಸಿಂದಾನು ಇದೇ ಉದ್ಯೋಗ ನಮ್ದು. ವಿದ್ಯಾಭ್ಯಾಸ ಏನಿಲ್ಲ, ಇದೇ ಕ್ಲಾಸ್ ಓದಿದ್ದೀವಿ ಅವಾಗಿಂದಾನು ಮಗ್ಗದ್ದೇ ಕೆಲಸ. ವಿದ್ಯಾಭ್ಯಾಸ ಏನಾಗ ಸರ್, ಈ ತರ ಕಲೆ ಒಂದಿದ್ರೆ ವಿದ್ಯಾಭ್ಯಾಸ ಏನು ಬೇಡ, ಕೆಲಸ ಮಾಡ್ಕೊಂಡಿದ್ರೆ ಸಾಕು ದುಡ್ಕೊಂಡಿದ್ರೆ. ಇವಾಗ ಮಗ್ಗ ಹೇಗೆ ಕೆಲಸ ಮಾಡುತ್ತೆ ಸರ್, ಅದೊಂಚೂರು ಹೇಳ್ಬೋದಾ? ಹೇಳ್ಬೋದು. ಮಗ್ಗ ಅಂದ್ರೆ ಫಸ್ಟ್ ಎಲ್ಲ ಹ್ಯಾಂಡ್ಲೂಮ್ ಇತ್ತು. ಹ್ಯಾಂಡ್ಲೂಮ್ ಅಂದ್ರೆ ಕೈನಲ್ಲಿ ಮರದ ಮಗ್ಗಗಳನ್ನ ಮಡ್ಕೊಳ್ಳುವಂತ ಕಟ್ಟಿಗಳವರು ರೇಷ್ಮೆ ತಗೊಂಬಂದು ಕೈ ಹ್ಯಾಂಡ್ಲೂಮ್ ಅಲ್ಲಿ ನೇಯೋರು. ಈಗಲೂ ಇದೆ, ಕಡಿಮೆ ಆಗೋಯ್ತು ತೀರಾ. ನೇಯೋರಿಲ್ದಲೆ ಎಲ್ಲ ಪವರ್ ಲೂಮ್ಗೆನೆ ಅವಲಂಬಿಸವ್ರೆ, ಪವರ್ ಲೂಮ್ಗೆ ಬಂದ್ಬಿಟ್ಟವ್ರೆ. ಆದ್ರೂ ಒಂದು ಈ ಉದ್ಯೋಗ ಇವತ್ತು ಕೆಲವು ಸರ್ಕಾರ ಸಪೋರ್ಟ್ಗಳು ಸಿಗ್ತಾ ಇಲ್ಲ. ಈ ಉದ್ಯೋಗ ಲಕ್ಷಾಂತರ ಜನ ಅವಲಂಬಿಸ್ಕೊಂಡು ಜೀವನ ಮಾಡ್ತಾವ್ರೆ, ಆದ್ರೆ ಸರ್ಕಾರದಿಂದ ಯಾವ್ದೇ ಸವಲತ್ತುಗಳು ಈಗ ಈ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಪಾಲೆ ಆತಿದ್ದೆ ಹೊರತು ನೇಕಾರಿಗಳಿಗೆ ಯಾವ್ದೇ ತರ ಸೌಲಭ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ. ನಾವೇನೋ ಜೀವನಾಧಾರಕ್ಕೋಸ್ಕರ ಇದೊಂದು ಉದ್ಯೋಗ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಜಾಕಾರ್ಡು ಅಂತ ನೋಡಿ, ಜಾಕಾರ್ಡು. ಇದರಲ್ಲಿ ಡಿಸೈನ್ ನಾವ್ ಈ ತರ ಕಾರ್ಡ್ ಪಂಚ್ ಮಾಡ್ತೀವಿ. ಇದು ಡಿಸೈನ್ ಡಿಸೈನ್ ಗ್ರಾಪ್ ಎತ್ತಿಸ್ಬಿಟ್ಟು ಆಮೇಲೆ ಅಲ್ಲಿ ಮಿಷಿನ್ ಅಲ್ಲಿ ಕಾರ್ಡ್ ಪಂಚ್ ಆಗುತ್ತೆ. ಪಂಚ್ ಆದಾಗ ನೋಡಿ ಈ ತರ ಫಿಗರ್ ಗಳು ಬರುತ್ತೆ. ಓ, ಇದು ಹಾಕಿದ್ರೆ ಈ ತರ ಫಿಗರ್ ಬರ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬಾಲ್ಡ್ರಿಗೆ ಇಲ್ಲಿ ಈ ತರ ಕುಚ್ಚು ಅಂತ ಕಟ್ಟಿಸ್ತೀವಿ ನೋಡಿ, ಈ ತರ ಡಿಸೈನ್ ಗಳು ಇಲ್ಲಿ ಬರುತ್ತೆ ಬಾಲ್ಡ್ರಿಗೆ ಈ ಕಡೆ. ಈ ಕಡೆ ಈ ಡಿಸೈನ್ ಇದು ಸೆಂಟರ್ ಅಲ್ಲಿ ದಾರದಿಂದ ದಾರ ಸಪೋರ್ಟ್ ಇಂದ ಇಲ್ಲಿ ಪಂಚ್ ಆಗಿದ್ ಕಾರ್ಡ್ ಇಲ್ಲಿ ಡಿಸೈನ್ ಬರುತ್ತೆ. ಇದು ಮೇನ್ ದಾರಗಳು ಮಧ್ಯದ್ದು ರೇಷ್ಮೆನೆ. ಇದು ಬಾಬಿನ್ ಫಸ್ಟ್ ವೈಡಿಂಗ್ ಅಲ್ಲಿ ಫಸ್ಟ್ ಬಾಬಿನ್ಗೆ ಬರುತ್ತೆ. ಇದು ತರ ಬಾಬಿನ್ ಆಗುತ್ತೆ, ಬಾಬಿನ್ ಆಗಿ ಅದನ್ನ ತಗೊಂಬಂದು ಇಲ್ಲಿ ಕಂಟಿಕೆ ಹಾಕಂತೀವಿ. ಇಲ್ಲಿ ಕಂಟಿಕೆ ಮಿಷಿನ್ ಇದೆ, ಇದು ಇಲ್ಲಿಂದ ಹಾಕೊಂಡು ಇಲ್ಲಿಗೆ ಹಾಕಂತೀವಿ. ಇಲ್ಲಿಂದ ಮತ್ತೆ ಲಾಳಿಗೆ ಹಾಕೋದು ಲಾಳಿನ. ಇದು ಲಾಳಿ, ಇಲ್ಲಿಂದ ಇದನ್ನ ಹಿಂಗ್ ಹಾಕೊಂಡು ಈ ತರ ಮಣಿ ಬರುತ್ತೆ. ಇಲ್ಲಿಗೆ ಹಾಕೊಂಡು ಹಾಕೊಂಡು ಓಡಿಸ್ತೀವಿ. ಇದು ಕಡಿಯಾಳ ಅಂತ ವೆರೈಟಿ ಇದು, ಇದ್ರ ಹೆಸರು. ಇದು ಬಾರ್ಡ್ರಿಗೆ ಒಂದ್ ಕಲರ್ ಕೂತ್ಕೊಳ್ಳುತ್ತೆ, ಇಲ್ಲಿಂದ ಮತ್ತೆ ಒಳಗೆ ಒಂದ್ ಕಲರ್ ಕೂತ್ಕೊಳ್ಳುತ್ತೆ. ಆ ಕಡೆ ಬಾರ್ಡ್ರು ಈ ಕಡೆ ಬಾರ್ಡ್ರು ಎರಡ್ ಕಡೆ ಇಟ್ಕೊಡ್ಬೇಕಲ್ವಾ? ಇಲ್ಲಿಂದ ಎಳೆ ಬರುತ್ತೆ, ಇಲ್ಲಿಂದ ಬಂದು ಇದು ಎಳ್ಕೊಂಬಂದು ಇಲ್ಲಿ ಕೂರಿಸುತ್ತೆ. ಈ ಲಾಳಿ ಬಂದು ಇಲ್ಲಿ ಕೂರಿಸುತ್ತೆ. ಇದಕ್ಕೊಂದ್ ಕಲರ್ ಕುತ್ಕಂತು, ಮತ್ತೆ ಒಳಯ ಒಂದ್ ಕಲರ್ ಬಂತು. ಇದ್ರಲ್ಲಿ 2x1 ಮತ್ತೆ 4x1 ಅಂತ ಬರುತ್ತೆ ಮಗ್ಗ. ಇದು ಬಂದು ನಾಲ್ಕ್ ಲಾಳಿ ಓಡುತ್ತೆ, ಇದ್ರಲ್ಲಿ ನಾಲ್ಕ್ ಲಾಳಿ ರನ್ನಿಂಗ್ ಹೋಗುತ್ತೆ. ಮೀನಾ ವೆರೈಟಿ ಅಂತಾರೆ ಅದನ್ನ, ಮೀನಾ ವೆರೈಟಿ ಅಂತ ಹೇಳ್ತಾರೆ. 2x1 ವೆರೈಟಿ ಈ ತರ, ಇವು 2x1. ಇದು ಬರೀ ಎರಡೇ ಲಾಳಿ ಬರುತ್ತೆ. ಎರಡೇ ಲಾಳಿಗೂ ಅದಕ್ಕೂ ಏನ್ ಡಿಫ್ರೆನ್ಸ್? ಇದ್ರಲ್ಲಿ ಜರಿನೂ ಓಡುತ್ತೆ ಮತ್ತೆ ರೇಷ್ಮೆನು ಓಡುತ್ತೆ. ಇದು ಎರಡು ಬರೋದ್ರಿಂದ ಇದಕ್ಕೆ ಮೀನಾ ವೆರೈಟಿ ಅಂತಾರೆ. ಇದಕ್ಕೆ ಮಿಷಿನರಿ ಇದೇ ಬೇರೆ ಬರುತ್ತೆ. ಇಲ್ಲಿ ನೋಡಿ ಮಿಷಿನರಿ ಬರುತ್ತೆ. ಇದು ಇದು 4x1ಗೆ ಈ ಮಿಷಿನರಿ ಕೊಂಡಿಸ್ತೀವಿ, 2x1ಗೆ ಖಾಲಿ ಮತ್ತೆ ಇಷ್ಟೇ ಬರುತ್ತೆ. ಇದು ಸಿಂಗಲ್ ಒಂದು ಎರಡು ಲಾಳಿ ಮಾತ್ರ ರನ್ನಿಂಗ್ ಆಗುತ್ತೆ. ಇದು ಪವರ್ ಮಿಷನ್, ಇದು ಸ್ವಲ್ಪ ಪವರ್ ಕಮ್ಮಿ. ಅದಕ್ಕಿಂತ ಪವರ್ ಅಂತ ಅಲ್ಲ, ಇಲ್ಲಿ ರೆಡ್ ಬರ್ತೀಯಲ್ಲ ಇದಕ್ಕೆ ಗೋಲ್ಡ್ ಬಂದಿಲ್ಲ ಮಧ್ಯ ಮಧ್ಯ, ಅದೇ ಅದು ಪಾಗಡಿ ಹಾಕ್ಸಿರ್ತೀವಿ ಅಲ್ಲಿ ಹಿಂದಗಡೆ. ಇಲ್ಲಿ ಹಿಂದಗಡೆ ಅದ್ರದ್ದು ಜರಿ, ಅದು ಜರಿ ಅಂತಾರೆ ಇದನ್ನ, ಕಲಾಬತ್ತು ಅಂತಾರೆ. ಈ ಜರಿನ ಇಲ್ಲಿ ಇದಕ್ಕೆ ಬರುತ್ತಿತ್ತು, ಇದಕ್ಕೆ ಸಪ್ರೇಟ್ ಪಾಗಡಿ ಹಾಕ್ಸಿರ್ತೀವಿ. ಹಿಂದ್ಗಡೆ ನಿಂದ್ಗಡೆ ತೋರಿಸ್ತೀವಿ. ಇದು ವಾರ್ಪು, ಇದು ಸಪ್ರೇಟ್ ಆಗಿ ಇದು ಪಾಗಡಿ ಹಾಕಿದೀವಿ, ಕಲರ್ ಬೇರೆ ಬರಲಿ ಅಂತ. ಬಾರ್ಡ್ರಿಗೆ ಬರುವಂತದ್ದು ಜರಿ. ಇದು ಅಲ್ಲಿ ಬರ್ತಿರೋ ಕಲರ್ಗಳು, ಇದು ಜರಿ ಮಾಡ್ತೀವಿ. ಮಗ್ಗ ಫಿಟ್ಟಿಂಗ್ ಮಾಡ್ತೀವಿ, ಖಾಲಿ ಮಗ್ಗ ಇರುತ್ತೆ. ಇದಕ್ಕೆ ಅಚ್ಚು ಅಂತಾರೆ, ಇದನ್ನ ಅಚ್ಚಿನ ಫ್ರೇಮ್. ಇದು ಇದಕ್ಕೆ ವೈರ್ ವಿಲ್ಸ್, ಇದು ಬೆದ. ಈ ಒಂದು ಈ ಬೆದ ಬಂದು 6,000 ಚಿಲ್ಲರೆ ಬೆದ ಬರುತ್ತೆ. ನಾಲ್ಕು ಸ್ಟೆಪ್ ಅಲ್ಲಿ ಬರುತ್ತೆ, ಅದನ್ನ ಒಂದೊಂದ್ ಎಳೆನೆ ತುಂಬಿಕೊಂಡು ಫಸ್ಟ್ ಇದಕ್ಕೆ ತುಂಬ್ತೀವಿ. ನಾವೇ ತಗೋಬೇಕು ರೀಡ್ ಅಂತ ಬರುತ್ತಿದ್ದು, ಈ ರೀಡ್ ಗೆ ತುಂಬಿಕೊಂಬೇಕು. ಆಮೇಲೆ ಇದನ್ನೆಲ್ಲ ಇದಕ್ಕೆ ಕಟ್ಬಿಟ್ಟು ಆಮೇಲೆ ರನ್ನಿಂಗ್ ಮಾಡೋದು. ಆಮೇಲೆ ಮತ್ತೆ ಡಿಸೈನ್ ಪ್ರೊಸೆಸ್ ನಡೆಯುತ್ತೆ, ಡಿಸೈನ್ ಹಾಕ್ಬೇಕು. ಡಿಸೈನ್ ಪ್ರೊಸೆಸ್ ಆದ್ಮೇಲೆ ಇದು ಜಾಕಾರ್ಡ್ ಅಂತ ಬರುತ್ತೆ, ಇದನ್ನ ಎಲ್ಲ ಅವರು ಜಾಕಾರ್ಡ್ ಕಟ್ಟಿಸಿ
ಹಾಕಿಸಿ ಡಿಸೈನ್ ಬರಂಗ್ ಮಾಡ್ಬೇಕು. ಆಮೇಲೆ ಇದ್ಮೇಲೆ ಇದ್ರೆ ಈ ತೂತ್ಕೊಳವಲ್ಲ ಇದು ಹೋಗಿ ಅಲ್ಲಿ ಪಂಚ್ ಆಗುತ್ತೆ ಕಾರ್ಡು, ಅದರಿಂದ ಡಿಸೈನ್ ನಾವೇನ್ ಡಿಸೈನ್ ಹೆಚ್ಚಿರ್ತೀವಿ ಅದು ಬರುತ್ತೆ. ಇವಾಗ ಇದು ನೀವು ಕಲರಿಗೆ ಒಂದು ಪ್ಲೈನಿಗೆ ಒಂದು ಮಾಡ್ಕೊಂತಾರೆ ಹೇಗೆ? ಪ್ಲೈನ್ಗೆ ಒಂದು ಕಲರ್ಗೆ ಒಂದೇ ಇರುತ್ತೆ. ಇದು ಈ ವೆರೈಟಿ ಬಂದು ನಾವು ಕಲರ್ ರೆಡಿ ಮಾಡಿಸ್ಬಿಟ್ಟು ನೇಯ್ತೀವಿ. ಇದು ಬಂದು ಇದು ರೇಷ್ಮೆನೆ, ಇದು ಫುಲ್ ವೈಟ್ ನೇಯ್ತೀವಿ. ಸೀರೆ ರೆಡಿ ಆದ್ಮೇಲೆ ಡೈಯಿಂಗ್ ಪ್ರೊಸೆಸ್ ಹೋಗುತ್ತೆ, ಅಂದ್ರೆ ಕಲರ್ ಕಲರ್ ಪ್ರೊಸೆಸ್, ಅದು ಡೈ ಆಗುತ್ತೆ. ಜರಿ ಎಲ್ಲ ಇದೇ ಕಲರ್ ಇರುತ್ತೆ, ಈ ವೈಟ್ ಇರೋದೆಲ್ಲ ಕಲರ್ ತಗೊಳುತ್ತೆ. ಇವಾಗ ಅದು ಗೆಟಪ್ ಬೇರೆ ಬರುತ್ತೆ. ಅದು ಕಲರ್ ಚೇಂಜ್ ಮಾಡ್ತಲ್ಲ, ಕಲರ್ ಎಲ್ಲ ಬಿಟ್ಟೋಗಲ್ವಾ? ಬಿಡಲ್ಲ, ಆತರ ಗ್ಯಾರಂಟಿ ಇರುವಂತ ಜರಿನೇ ಹಾಕ್ತಿವಿ. ಅದು ಕಡಿಮೆ ರೈಟ್ ಸೀರೆಗಳಲ್ಲಿ ಮಾಡ್ತಾರೆ. ಇದು ರೇಷ್ಮೆ ಅಂದ್ರೆ ಜಾಸ್ತಿ ಬೆಲೆ ಬಾಳಂತದ್ದು. ಒಂದ್ ಕೆಜಿ ರೇಷ್ಮೆ ಬಂದು 5,500 ರೂಪಾಯಿ ಇದೆ ಇವತ್ತು. ಅದರಲ್ಲಿ ನಮ್ಗೆ ಡೈಯಿಂಗ್ ಪ್ರೊಸೆಸ್ ನಡೆದ್ಮೇಲೆ ಬರೀ 750 ಗ್ರಾಮ್ ನಮ್ ಕೈಗೆ ಸಿಗುತ್ತೆ ರೇಷ್ಮೆ. ಒಂದ್ ಸೀರೆಗೆ 5 ಕೆಜಿ ಹೋಗುತ್ತಾ? ಇಲ್ಲ ಇಲ್ಲ, 5 ಕೆಜಿ ಬರಲ್ಲ. ಒಂದ್ ಸೀರೆಗೆ 150 ಗ್ರಾಮ್ 200 ಗ್ರಾಮ್ ಹತ್ರ ಹಿಡಿಯುತ್ತೆ. ಒಂದ್ ಕೆಜಿ ಎಷ್ಟು ಸೀರೆ ಮಾಡ್ಬೋದು? 4 ಸೀರೆ ಹತ್ರ ಮಾಡ್ಬೋದು. 4 ಸೀರೆ ಹತ್ರ ಮಾಡ್ಬೋದಾ? ನಿಮ್ಗೆ ಒಂದ್ ಸೀರೆ ಯಾವ ರೇಟಿಗೆ ಹೋಗುತ್ತೆ? ಅದು ಬಜಾರ್ ಇದ್ದಂಗೆ, ಬಜಾರ್ ಅಲ್ಲಿ ಈಗ ಒಂದೊಂದ್ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪ್ಲೈನ್ ವೆರೈಟಿಗಳಿಗೆ ಒಂಥರ ತಗೊಂತಾರೆ, ಬ್ರಾಕೆಟ್ ವೆರೈಟಿಗಳಿಗೆ ಒಂಥರ ತಗೊಂತಾರೆ. ಇದೇ ಡಿಸೈನ್ ಒಂದ್ ಕೆಲವು ಟೈಮ್ ಪ್ಲೈನ್ ಬಿಡಿಸ್ತಾರೆ, ಕೆಲವು ಟೈಮು ಬ್ರಾಕೆಟ್ ಬಿಡಿಸ್ತಾರೆ. ಬ್ರಾಕೆಟ್ ಬಿಡಿಸಿದಾಗ 3,500 3,500 ಹಿಂಗ್ ಹೋಗುತ್ತೆ. ಪ್ಲೈನ್ ಬಿಡಿಸಿದಾಗ 2,800 900 ತಗೊಂತಾರೆ. ಇವಾಗ ನೀವು ರೇಷ್ಮೆ ನೀವೇ ಮಾರ್ಕೆಟ್ ಬಜಾರಿಗೆ ಕೊಡ್ತೀರಾ ಅಥವಾ ಹೇಗೆ? ನಾವು ಅದೇ ರೇಷ್ಮೆ ಈಗ ನಾವೇ ಪರ್ಚೇಸ್ ಮಾಡ್ತೀವಿ ಬಜಾರಲ್ಲಿ, ಸಾಲಗಳು ತರ್ತೀವಿ ಅಲ್ಲಿ, ಅಂಗಡಿಲಿ ಪೇಮೆಂಟ್ ಆದ್ಮೇಲೆ ಸಾಲ ತೀರಿಸ್ತೀವಿ. ಆ ತರ ಪ್ರೊಸೆಸ್ ಮಾಡ್ತೀವಿ. ಬಜಾರಲ್ಲಿ ಹಾಕ್ತಿವಿ, ಅವರು ಡೈಯಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅವರು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವರು ಅವ್ರಿಗೇನ್ ಲಾಭ ಇಟ್ಕೊಂಡು ಅವ್ರು ಮಾಡ್ತಾರೋ. ಈಗ ನಮ್ದು ರೈತನ ಬಾಳು, ನಮ್ ನೇಕಾರ ಬಾಳು ಒಂದೇ. ಮಧ್ಯವರ್ತಿಗಳು ಏನಿರ್ತಾರೆ ಅದೆಲ್ಲ ಮಧ್ಯವರ್ತಿಗಳ ಪಾಲೆ, ಶ್ರಮ ಬೀಳೋರ್ಗೆ ಅಷ್ಟು ಲಾಭ ಇಲ್ಲ ಈಗ. ಹಂಗಾಗೈತೆ, ಏನ್ ಮಾಡ್ತೀರಾ? ನಾವು ಇದೇ ಉದ್ಯೋಗ, ನಮ್ನ ಕುಲ್ಕಸ್ಬು, ನಮ್ಮ ಉತ್ತಾಗಿಂದ ಇದೇ ಕುಲ್ಕಸ್ಗಳು ಮಾಡ್ತಾ ಇದೀವಿ. ಈ ರೇಷ್ಮೆ ಕಲರ್ ರೇಷ್ಮೆ ತರ್ತಲ್ಲ, ಕಲರ್ ರೇಷ್ಮೆನೇ ಬರ್ತಾ ನೀವು ತಂದು ಕಲರ್ ಮಾಡ್ತಾರೆ? ನಾವು ತಂದು ಕಲರ್ ಮಾಡಿಸ್ಬೇಕು. ಡೈಯಿಂಗ್ ಪ್ರೊಸೆಸ್ ಅದೇ ಹೇಳಿದ್ನಲ್ಲ, ಡೈಯಿಂಗ್ ಮಾಡ್ತಾರೆ. ನಾವು ಯಾವ ಕಲರ್ ಹೇಳಿರ್ತೀವಿ, ರೆಡ್ಡು, ರಾಣಿ, ಮೆಜೆಂಟಾ, ಮೆರೂನು, ಗ್ರೀನು, ಏನ್ ಕಲರ್ ನಮ್ಗೆ ಅಂಗಡಿಯವ್ರು ಹೇಳ್ತಾರೆ ಈ ಕಲರ್ ಸೀರೆ ಬೇಕು ಅಂತ, ಆ ಕಲರ್ ನಾವು ಡೈಯಿಂಗ್ ಕೊಟ್ಟು ಸೀರೆ ಮಾಡಿಸಿ ನೇಯ್ತೀವಿ. ಡೈಯಿಂಗ್ ಎಲ್ಲ ಮಾಡ್ತಾರೆ ನೀವು? ಡೈಯಿಂಗ್ ಅಂದ್ರೆ ಬಣ್ಣ ಮಾಡೋ ಫ್ಯಾಕ್ಟ್ರಿಗಳವೆ, ಅಲ್ಲಿ ಕೊಡ್ತೀವಿ, ಅವ್ರು ಮಾಡ್ತಾರೆ. ಅದು ನಿಮ್ಗೆ 1 ಕೆಜಿ ಇಷ್ಟ ಅಂತ ಇಷ್ಟ ಆಗುತ್ತೆ ಡೈಯಿಂಗ್ ಮಾಡ್ಸಕ್ಕೆ? ಅವ್ರು ಡೈ ಮಾಡಕ್ಕೆ 200 ರೂಪಾಯಿ ತಗೊಂತಾರೆ. ಒಂದ್ 10 ಕೆಜಿ ಕೊಟ್ರೆ 2,000 ರೂಪಾಯಿ ಅವ್ರಿಗೆ ನಾವು ಪೇ ಮಾಡಕ್ ಆಗ್ಬೇಕು. ಇಲ್ಲಿ ಬಾಡಿಗೆ ಜರಿ ಹಾಕಿದ್ರಲ್ಲ, ಜರಿಗೆ ಬೇರೆ ರೇಟು, ರೇಷ್ಮೆ ಬೇರೆ ರೇಟು? ಜರಿಗೆ ಬೇರೆ ರೇಟು, ರೇಷ್ಮೆ. ಅದು ಜರಿ ಅಂದ್ರೆ ಮಾಮೂಲಿ ಅದು ಕಲಾಬತ್ತು ಇದು ಬರುತ್ತೆ. ಇದು ಜರಿ ಅಂದ್ರೆ ನಮ್ಗೆ ರೆಡಿ, ಇದು ಸೂರತ್ ಇಂದ ಬರುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ. ಒಂದ್ ಮಾರ್ಕು ಅಂದ್ರೆ ಇದ್ರ 2 ಗಾಲಿ ಬರುತ್ತೆ. ಒಂದ್ ಮಾರ್ಕ್ ಅಂದ್ರೆ 2 ಗಾಲಿಗೆ 450 ರೂಪಾಯಿ ತನಕ ಬೀಳುತ್ತೆ. ಇದಕ್ಕೆ ಜಿ ಎಸ್ ಟಿ ಅದು ಇದು ಆಡ್ ಮಾಡಿ ಅವ್ರು ಆಡ್ ಮಾಡಿ ಕೊಡ್ತಾರೆ. ಈಗ ಜಿ ಎಸ್ ಟಿ ಬಂದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ನಮ್ಗೆ. ಹೋಟೆಲ್ ಮಕ್ಕ ಅಂತ ಅಂದ್ರೆ ಇದೇ ನೋಡ್ಕೊಳ್ಳಿ. ನಿಮ್ಗೆ ಒಂದ್ ಸೀರೆ ಮಾಡ್ಕೊಂಡು ಎಷ್ಟೇ ತಗೊಂಡು? ಸೀರೆ ನೇಬೇಕು ಅಂದ್ರೆ 4 ರಿಂದ 5 ಅವರ್ ಬೇಕು. 5 ಅವರ್ ಸೆಟ್ ಎಲ್ಲ ಮಾಡ್ಕೊಂಡು ಎಲ್ಲ ಸೆಟ್ ಮಾಡಿ ರನ್ನಿಂಗ್ ಮಾಡಿದ್ರೆ 5 ಅವರ್ ವರ್ಕಿಂಗ್ ಪ್ರೊಸೆಸ್ ನಡೆದ್ರೆ ಒಂದ್ ಸೀರೆ ರೆಡಿ ಆಗುತ್ತೆ. ಅಂದ್ರೆ ರನ್ ಮಾಡಿದ್ಮೇಲೆ 5 ಅವರ್ ಬೇಕು. ಅದಕ್ಕಿಂತ ಮುಂಚೆ ಸೆಟ್ ಮಾಡ್ಕೊಳಕ್ಕೆ ಸೆಟ್ ಮಾಡೋದೇ ಇಲ್ಲ, ಅದು ವಾರ್ಪು ಅಂತ. ವಾರ್ಪು ಸ್ಟಾರ್ಟಿಂಗ್ ಒಂದ್ಸತಿ ಕೆಚ್ಚಿದ್ರೆ 70-80 ಸೀರೆ ಒಂದ್ ವಾರ್ಪ್ ಹಾಕ್ತಿವಿ. ಒಂದ್ಸಲಿ ಪಾಗಡಿ ಅದು 80 ಸೀರೆ ತಕ ಹಾಕ್ತಿವಿ. ಒಂದೇ ಡಿಸೈನ್ 80 ಸೀರೆ ಮಾಡ್ತೀರಾ? 80 ಸೀರೆ ತಕ ಮಾಡ್ತೀವಿ. ಆ 80 ಸೀರೆ ಆಗೋವರೆಗೂ ಅದು ರನ್ನಿಂಗ್ ನಡೀತಾ ಇರುತ್ತೆ. ಒಟ್ನಲ್ಲಿ ಒಂದ್ ಸೀರೆ ರೆಡಿ ಹಾಕಿ 4 ಅವರ್ 5 ಅವರ್ ಬೇಕು. ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ಲಾಳಿ ಕುತ್ಕೊಂಡ್ರೆ ಎಳೆಗಳು ಇವಲ್ಲ, ಎಳೆಗಳು ಹೋಗ್ಬಿಡ್ತವೆ ಲಾಳಿ. ಏನಾಗ್ತಾ ಮಧ್ಯದಲ್ಲಿ ಅಕಸ್ಮಾತ್ ಹಿಂಗ್ ಕುತ್ಕೊಂಡ್ಬಿಟ್ಟು ಇಲ್ಲ ಮಗ್ಗ ಮುಂದಕ್ಕೆ ಬಂದ್ರೆ ಎಳೆ ಹೋಗ್ಬಿಡ್ತದೆ. ಅವಾಗ ಅದನ್ನೆಲ್ಲ ತುಂಬಿ ನೀಟ್ ಮಾಡಿ ರೆಡಿ ಮಾಡಿ ಈಗ ಅದು ಡ್ಯಾಮೇಜ್ ಪೀಸ್ ಡ್ಯಾಮೇಜ್ ಆಗುತ್ತೆ, ಅದು ಎಲ್ಲ ಲಾಸ್. ಎಲ್ಲ ಒಟ್ನಲ್ಲೇ ಈ ತರ ನಡೀತಾ ಇದೆ. ನಿಮ್ಗಂದ್ರೆ ತಿಂಗಳಿಗೆ ಇಷ್ಟು ಲಾಭನ ನಷ್ಟನ ಅಥವಾ ಹಾಕಿ ದುಡ್ಡು ಮಾತ್ರ ಬರತಾ ಹೇಗೆ? ಇವತ್ತಿನ ದಿವಸದಲ್ಲಿ ಲಾಭ ಇಲ್ಲ. ಎಲ್ಲ ರೇಷ್ಮೆ ಬೆಲೆ ಮೊದಲು 1,500 2,000 ಇತ್ತು. ಇವತ್ತು ಕೂಲಿ ಮಾಡಿದ್ರ ಮುಂದೆ ಒಂದಲ್ಲ ಅನಿಸ್ತದೆ. ಈಗ ನಾವು ಇಷ್ಟೆಲ್ಲ ಬಂಡವಾಳ ಹಾಕಿ ಈಗ ಒಂದ್ ಮಗ್ಗ 1,500,000 ಬೀಳ್ತದೆ ಒಂದ್ ಮಿಷನ್ಗೆ. ಈ ವಾರ್ಪು ಕಲಾಬತ್ತು ರೇಷ್ಮೆ ನೆಯ್ಯೋದು ಸೇರಿದ್ರೆ ಹೆಚ್ಚು ಕಮ್ಮಿ 3 ಲಕ್ಷ ರೂಪಾಯಿ ಮೇಲೆ ಬಿದ್ದೋಗ್ತದೆ ಒಂದ್ ಮಿಷನ್ ರನ್ ಆಗಕ್ಕೆ. 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೊಡಕ್ಷನ್ ತೆಗೆದು ಅಚ್ಚುಕಟ್ಟಾಗಿ ಎಲ್ಲ ನಡೆದ್ರೆ ಹಂಗೋ ನಮಗೂ ಜೀವನಕ್ಕೆ ತೊಂದರೆ ಇಲ್ದಂಗೆ ನಡೆಯುತ್ತೆ. ಇಷ್ಟು 4 ಮಿಷನ್ ಇದೆ, 4 ಮಿಷನ್ ನಿಮ್ಗೆ ತಿಂಗಳಿಗೆ ಕರೆಂಟ್ ಬಿಲ್ ಅಂತೆಲ್ಲ ಹೇಗೆ ಬರುತ್ತೆ? ಬರುತ್ತೆ ಕರೆಂಟ್ ಬಿಲ್ಲು. ಸರ್ಕಾರದಿಂದ ಸಬ್ಸಿಡಿ, ಅದೊಂದು ಅನುಕೂಲ ಮಾಡಿಕೊಟ್ಟವ್ರೆ ಬಂಗಾರಪ್ಪನ ಕಾಲದಲ್ಲಿ ಆಯ್ತದು. ಈಗ ನಮಗೆ ಈಗ 4 ರೂಪಾಯಿ 5 ರೂಪಾಯಿ ಒಂದ್ ಯೂನಿಟ್ ಅಂದ್ರೆ ನಮ್ಗೆ 1 ರೂಪಾಯಿ 2 ರೂಪಾಯಿ ತಕ್ಕ ನಮ್ಗೆ ಬಿಡುತ್ತೆ. 50% ನಮ್ಗೆ ಆಫರ್ ಇದು ಕೊಟ್ಟವ್ರೆ, ಅದೊಂದು ಅನುಕೂಲ ಅಷ್ಟೇ. ಇಲ್ಲಾಂದ್ರೆ ನಾವ್ ಈ ಮಗ್ಗ ನಡ್ಸಕ್ಕೆ ಆತ ಇರ್ಲಿಲ್ಲ. ಸುಮಾರು ಕೆಲಸ ಇದೆ ಇರಲಿ. ಓ ಕೆಲಸ ಏನು, ಹಗಲು ರಾತ್ರಿ ಮಾಡಿದ್ರು ಇರ್ತೈತೆ.
ಸದಾಕಾಲ ಈ ಸರ್ಕಾರದ ಸಹಕಾರ ಸಂಬಳ ಬಂದಂಗೆ ನಮ್ಗೆ ಯಾವುದು ಬರಲ್ಲ. ನಿಮ್ಗೆ ಅನುದಾನಗಳು ಯಾವ್ದು ಇಲ್ವಾ? ಅನುದಾನಗಳು ಕೊಡ್ತಾರೆ, ಕೆಲವೊಂದು ಸಬ್ಸಿಡಿಗಳು ಕೊಡ್ತಾರೆ, ಅದನ್ನ ಜನಕ್ಕೆ ತಲುಪಿಸೋ ಅಧಿಕಾರಿಗಳು ವಿಫಲರಾಗವ್ರೆ. ಸರ್ಕಾರ ಸವಲತ್ಗಳನ್ನ ಬಂದಿರೋದನ್ನ ಅಮ್ಮಂತವ್ರಿಗೆ ತಿಳಿಸಿ ಹಿಂಗ್ ಬಂದೈತೆ ಇದರಿಂದ ಸೌಲಭ್ಯ ಪಡೀರಿ ಅಂತ ಹೇಳೋರು ಯಾರು ಇಲ್ಲ. ನಾವು ಈ ಕೆಲಸ ಬಿಟ್ಟು ಅದನ್ನ ಹುಡಿಕೊಂಡು ಹೋಗೋಕು ಆಗಲ್ಲ. ಹಂಗಾಗಿ ಆಮೇಲೆ ಯಾರನ್ನ ಭೇಟಿ ಮಾಡ್ಬೇಕು, ಇದನ್ನ ಯಾರನ್ನ ಕೇಳ್ಬೇಕು ಅನ್ನೋದು ನಮ್ಗೆ ಐಡಿಯಾಗಳಿಲ್ಲ. ಈ ಉದ್ಯೋಗದಲ್ಲಿ ಆಲ್ಮೋಸ್ಟ್ ಆಲ್ ಎಜುಕೇಶನ್ ಮಾಡಿರೋ ತೀರಾ ಕಡಿಮೆ. ಇತ್ತೀಚೆಗೆ ಏನೋ ಸರ್ಕಾರದಿಂದ ಸ್ವಲ್ಪ ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇರೋದ್ರಿಂದ ಆಮೇಲೆ ನಾವಂತೂ ಓದ್ಲಿಲ್ಲ, ಮಕ್ಕಳಾದ್ರೂ ಓದ್ಲಿ ಅಂತ ಕಷ್ಟಪಟ್ಟು ಮಕ್ಕಳನ್ನ ಸ್ವಲ್ಪ ವಿದ್ಯಾವಂತರನ್ನಾಗಿ ಮಾಡ್ತಾವ್ರೆ. ಇದು ಸರಿ ಸರ್, ಥ್ಯಾಂಕ್ ಯು ನೀವು ಇದ್ರ ಬಗ್ಗೆ ಎಲ್ಲ ಹೇಳಿದ್ದಕ್ಕೆ. ನಾನು ಇಷ್ಟ ಎಲ್ಲ ಇದೆ ಅಂತ ಅನ್ಕೊಂಡಿಲ್ಲ ಮಗ್ಗದಲ್ಲಿ, ಅಂದರೆ ಇಲ್ಲಿ ಬಂದಿನಲ್ಲ ಎಲ್ಲ ಕಡೆ ಮಗ್ಗ ಓಡ್ತಾ ಇತ್ತು, ಅದ್ರ ಮಗ್ಗದೊಂದು ಮಾತಾಡ್ಸೋಣ ಅಂತ ಬಂದೆ. ಖುಷಿನಾಯ್ತು, ಹಂಗೆ ಬೇಜಾರಾಯ್ತು ನಿಮ್ಗೆ ಅಷ್ಟು ಇದು ಲಾಭ ಇಲ್ಲ ಅಂತ ಕೇಳಿ. ಅಲ್ಲ ಇವಾಗ ಈಗ ನೀವು ಇದು ನೋಡಿದ್ರಿ, ಇಲ್ಲಿ ಸೀರೆ ನಾವು ಇಲ್ಲಿ ತಗೊಂಡು ಬಂದು ಎಲ್ಲ ಆದ್ಮೇಲೆ ಸೀರೆಗಳು ಫೋಲ್ಡ್ ಮಾಡಿ ಬನ್ನಿ ತೋರಿಸ್ತೀವಿ. ಹೇಳಿದ್ನಲ್ಲ, ಇದು ಇದು ವೈಟು, ಇದು ಡೈಯಿಂಗ್ ಆಮೇಲೆ ಆಗುತ್ತೆ, ರೆಡಿ ಸೀರೆ ಇದೆ. ಇದರಲ್ಲಿ ನಮಗೆ ಅಂಗಡಿಯವರು ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ಕೊಂಡು ಈ ಥರ ಸೀರೆಗಳು ಬರುತ್ತೆ. ಸೀಸನ್ಗೆ ತಕ್ಕಂಗೆ ನಿಮ್ಮ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೀಸನ್ ಏನಿಲ್ಲ, ಸೀಸನ್ ಇರಲಿ ಇಲ್ಲದೇ ಇರಲಿ ಒಂದು ವೆರೈಟಿಗೆ ಒಂದು ರೇಟ್ ಫಿಕ್ಸ್ ಆಯಿತು ಅಂತಂದರೆ ಹಾಂ, ಈ ಥರ ಒಂದು ವೆರೈಟಿ ಮಾಡಿದ್ವಿ ದೊಡ್ಡ ಬಾಡ್ರು. ನಿಮ್ಗೆ ಇವಾಗ ಯಾರು ಬಂದು ಪರ್ಸನಲ್ ಆರ್ಡರ್ ಕೊಟ್ಟು ಮಾಡ್ಕೊಡಿ ಅಂತ ಮಾಡ್ಕೊಡ್ತೀರಾ ಹೇಗೆ? ಹಾಂ ಮಾಡ್ಕೊಡ್ತೀವಿ. ರೇಟ್ಗಳು ಅವರು ಬಜಾರ್ಗಿಂತ ಕಡಿಮೆಯೇ ಕೇಳ್ತಾರೆ. ನೀವು ಓನಾಗಿ ತಯಾರು ಮಾಡ್ತೀರಾ, ಕಡಿಮೆ ಕೊಡಿ ಅಂತ ಬರ್ತಾರೆ. ಈಗ ಅವರೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ತಾರೆ ಬಜಾರಲ್ಲಿ ಶೋರೂಮ್ ರೇಟೇ ಒಂದಾದರೆ ಮ್ಯಾನುಫ್ಯಾಕ್ಚರ್ ಇಲ್ಲೇ ಮಾಡ್ತಿದ್ದೀರಲ್ಲ ಕಡಿಮೆ ಕೊಡಿ ಅಂತ ಕೇಳ್ತಾರೆ. ನಾವು ಹರ್ಕೊಂಡು ನಮ್ಗೆ ರೇಟ್ಗೆ ಏನಾದ್ರು ನಮಗೆ ಅಂಗಡಿ ರೇಟ್ ಮೇಲೆ ಏನಾದ್ರು ಒಂದು 50-100 ರೂಪಾಯಿ ಸಿಕ್ಕಿದ್ರೆ ಕೊಟ್ಬಿಟ್ಟು ನಾವು ಇದು ಮಾಡ್ತೀವಿ. ಅಂದರೆ ಗ್ರಾಹಕರು ಒಂದು ಮನಸ್ಸಿಗೆ ತಿಳ್ಕೊಬೇಕು, ಸೀರೆ ಶೋರೂಮಲ್ಲಿ ತಗೊಳೋದಕ್ಕಿಂತ ಈ ಥರ ಫ್ಯಾಕ್ಟ್ರಿಗಳಿಗೆ ಡೈರೆಕ್ಟ್ ಹೋಗಿ ತಗೊಂಡ್ರೆ ಅವ್ರಿಗೂ ಒಂದು 2 ಕಾಸು ಲಾಭ ಸಿಗುತ್ತೆ, ಅವ್ರಿಗೆ 2 ಕಾಸು ಉಳಿಯುತ್ತೆ. ಇಲ್ಲಿ ಮಧ್ಯವರ್ತಿಗಳದ್ದು ಲಾಭ ಜಾಸ್ತಿ. ಏನೋ ಈಗ ಶೋರೂಮಲ್ಲಿ ಅಷ್ಟು ಜನ ವರ್ಕರ್ಸ್ಗೆ ಸಂಬಳ ಕೊಡಬೇಕು, ಲೈಟಿಂಗು ಕಮರ್ಷಿಯಲ್ ಬಗ್ಗೆ ಕಟ್ಟಬೇಕು, ಅದೆಲ್ಲ ಅವ್ರ ತಲೆ ಮೇಲೆ. ನಾವೇನಿಲ್ಲ, ಡೈರೆಕ್ಟ್ ನಾವು ಅಂಗಡಿಗೇನು ಕೊಡ್ತೀವಿ, ಆ ಬೆಲೆಗೇನೆ 100-150 ರೂಪಾಯಿ ಲಾಭ ಇಟ್ಟು ಕೊಟ್ಬಿಡ್ತೀವಿ. ಗ್ರಾಹಕರು ನಮ್ಮ ಈ ಒಂದು ಉದ್ಯೋಗಕ್ಕೆ ಸಹಕಾರ ಕೊಡ್ಬೋದು, ಈ ಉದ್ಯೋಗ ಇನ್ನೊಂದು ಸ್ವಲ್ಪ ದಿವಸ ಚೆನ್ನಾಗಿ ನಡೆಯುತ್ತೆ ಅಂತ ನನ್ನ ಭಾವನೆ. ಅಂದರೆ ಗೊತ್ತಿರಲ್ಲ ಕೆಲವರಿಗೆ, ಅಡ್ರೆಸ್ ತಿಳ್ಕೊಬೇಕು ಎಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗುತ್ತೆ. ಇವಾಗ ನಿಮ್ಮ ಅಡ್ರೆಸ್ ಅಂದರೆ ಇವಾಗ ಎಲ್ಲಿ ಸರ್? ಈಗ ಸರ್ ಇದು ನಾಗಡಿ ತಾಲೂಕು ಕುದೂರು. ಇದು ಡೈಯಿಂಗ್ ಆದಮೇಲೆ ನಾನು ವೈಟ್ ತೋರಿಸಿದ್ನಲ್ಲ ನಿಮಗೆ, ಡೈಯಿಂಗ್ ಆದಮೇಲೆ ನೋಡಿ ಈ ಥರ ಇದು ಒಂದು ಸೀರೆ ಡೈ ಮಾಡೋದಕ್ಕೆ 400-500 ರೂಪಾಯಿ ಡೈಯಿಂಗ್ ಚಾರ್ಜ್ ತೊಗೊಂತಾರೆ. ಕಲರ್ ಮಾಡೋಕ್ಕೆ ಇದು ಡೈ ಮಾಡ್ಕೊಡೋಕ್ಕೆ. ಓಕೆ, ಡೈ ಆದಮೇಲೆ ಈ ಥರ ಫಿನಿಷಿಂಗ್ ಕಾಣುತ್ತೆ. ಓಕೆ. ಇದು ಅಷ್ಟೇ, ನಾವೀಗ 5 ಇದು ಡೈ ಆಗಿರೋದು ಇವಾಗ ಇದು. ಓಕೆ, ಡೈ ಆದಮೇಲೆ ಈ ಥರ ಅದು ಬರುತ್ತೆ, ಅಲ್ಲಿ ಡಬಲ್ ಕಲರು. ಓಕೆ, ನಿಮ್ಮ ಮಾತಾಡಿ ಖುಷಿ ಆಯ್ತು ಮಗ್ಗ ಬಗ್ಗೆ ಎಲ್ಲ ತಿಳ್ಕೊಂಡು. ಥ್ಯಾಂಕ್ ಯು. ನೋಡಿದ್ರಲ್ಲ ಮಗ್ಗ ಹೇಗೆ ನೇಯ್ತಾರೆ, ಸೀರೆ ಹೇಗಾಗತ್ತೆ, ಸೀರೆ ಪ್ರೊಸೆಸ್ ಏನು, ರಾ ಮೆಟೀರಿಯಲ್ ಇಂದ ತರ್ತಾರೆ, ಅವ್ರು ಸೇಲ್ ಹೇಗೆ ಮಾಡ್ತಾರೆ, ಎಲ್ಲ ವಿಡಿಯೋ ಅವ್ರು ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.